ಆಲ್ರೆಡಿ ಬಂದ್ಬಿಟ್ಟಿದ್ದೀರಾ? ವಿಡಿಯೋ ಕಳಿಸಿ ಏನಕ್ಕೆ ಡಿಲೀಟ್ ಮಾಡಿದ್ರಿ? ನೋಡಿ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಆನಂದ್ ಮತ್ತೆ ದೀಪಿಕಾ ಮಧ್ಯದ ಎಂತ ರಾಸ ಇದ್ರೂ ಪರವಾಗಿಲ್ಲ, ನನಗ್ ಗೊತ್ತಾಗ್ಬೇಕಷ್ಟೇ. ಅಂತದ್ ಏನೋ ಆಗಿಲ್ಲ ಚಿನ್ಮಯ್, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಲ್ಲ, ನೀವ್ ಹಿಂಸೆ ಪಡುವಂತದ್ದು ಅವ್ರಿಬ್ರ ಮಧ್ಯ ಏನೂ ಇಲ್ಲ. ಇದನ್ನ ಹೇಳೋದಿಕ್ ನನಗ್ ಕರ್ತದ್ರ? ಫೋನಲ್ಲಿ ಹೇಳಕ್ಕಾಗಲ್ಲ, ನೇರವಾಗಿ ಸಿಕ್ಕಿ ಅಂತ ಹೇಳಿದ್ರಿ. ನೋಡಿ, ಅದ್ ಏನೇ ವಿಷಯ ಇದ್ರೂ ಪರವಾಗಿಲ್ಲ, ದಯವಿಟ್ಟು ನೇರವಾಗಿ ಹೇಳಿ. ಅದು ಚಿನ್ಮಯ್, ನನ್ಗೆ ಇದನ್ನ ಹೇಗ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ, ಬಟ್ ನಿಜ ಹೇಳುದು ಯಾವತ್ತೂ ಬೆಟರ್ ಆಪ್ಷನ್ ಅನ್ಸುತ್ತೆ. ಯಾವುದೇ ಸಂಬಂಧ ಆದ್ರೂ ಸತ್ಯದ ಬುನಾದಿ ಮೇಲೆ ನಿಂತ್ಕೋಬೇಕಲ್ವಾ? ಸತ್ಯ ಕಹಿ ಆದ್ರೂ ಅದನ್ನ ಅರ್ಗಿಸ್ಕೊಂಡು ಬದುಕದೆ ನಿಜವಾಗಿ ಬದುಕಲ್ವಾ? ಅವಾಗೇನೋ ಫ್ರೆಂಡ್ಸ್ ಆಗಿರ್ಬೋದು, ಬಟ್ ಮದ್ವೆ ಫಿಕ್ಸ್ ಆದ್ಮೇಲಂತೂ ತುಂಬಾ ಕ್ಲೋಸ್ ಆಗಿದ್ರು, ಲವರ್ಸ್ ತರ ಓಡಾಡ್ಕೊಂಡಿದ್ರು. ಏನ್ ಹೇಳ್ತಿದ್ದೀರಾ ನೀವು? ನನಗೆ ಗೊತ್ತು ನಿಮಗ್ ಶಾಕ್ ಆಗ್ತಿದೆ ಅಂತ, ಆದ್ರೆ ಇದೇ ನಿಜ. ಏನ್ ಮಾಡೋದು, ಒಬ್ರನ್ನೊಬ್ರು ಅವ್ರು ತುಂಬಾ ಹಚ್ಕೊಂಡಿದ್ರು. ಮದ್ವೆ ಫಿಕ್ಸ್ ಆದ್ಮೇಲೆ ಯಾವುದೇ ಹುಡುಗ ಹುಡುಗಿ ಆದ್ರೂ ಹೀಗೆ ಅಲ್ವಾ? ನಮ್ ದೀಪು ಅನ್ನ ಕೂಡ ಹಾಗೇನೆ ಇದ್ರು, ಒಬ್ರಿಗೊಬ್ರು ಗಂಡ ಹೆಂಡತಿ ಆಗ್ತೀವಿ ಅಂತ ತುಂಬಾ ಕ್ಲೋಸ್ ಆಗಿದ್ರು. ಮಾತುಕತೆ ಸುತ್ತಾಟ ಎಲ್ಲ ಇತ್ತು. ಅವ್ರ ಜೋಡಿ ಹೇಗಿತ್ತು ಅಂದ್ರೆ, ಯಾರು ನೋಡಿದ್ರು ಹೊಟ್ಟೆ ಕಿತ್ಬಿಡ್ಬೇಕು ಆ ತರ ಇತ್ತು ಅವ್ರ ಜೋಡಿ. ಆದ್ರೆ ಏನ್ ಮಾಡೋದು, ನಾವೊಂದ್ ಪ್ಲಾನ್ ಹಾಕೊಂಡಿದ್ರೆ ದಿಢೀರ್ನೇ ಬೇರೇನೋ ಪ್ಲಾನ್ ಹಾಕೊಂಡಿರುತ್ತೆ. ಏನೇನೋ ಆಗಿ ಮದ್ವೆ ಮುರಿದೋಯ್ತು. ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದವರು ದೂರ ಆಗ್ಲೇಬೇಕಾಯ್ತು. ಆಮೇಲೆ ನೀವು ಬಂದ್ರಿ. ಆಕ್ಚುಲಿ ದೀಪು ತಂದೆ ಬಲವಂತಕ್ಕೋಸ್ಕರ ಒಪ್ಕೊಂಡಿರೋ ಮದ್ವೆ ಇದು. ತಂದೆ ಅಂದ್ರೆ ತುಂಬಾ ಪ್ರೀತಿ ಅವಳಿಗೆ, ಅಪ್ಪನೇ ಎಲ್ಲ. ಹಾಗಾಗಿ ತನ್ನ ಪ್ರೀತಿನ ಬಿಟ್ಟು ತಂದೆ ಮಮತೆಗೋಸ್ಕರ ಒಪ್ಕೊಂಡಿರೋದು. ಯಾವುದೇ ಸಂಬಂಧ ಆದ್ರೂ ಕಟ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ಅದ್ರಲ್ಲೂ ಪ್ರೀತಿ ಅನ್ನೋ ಬಂದ ತುಂಬಾ ಸ್ಟ್ರಾಂಗ್ ಅಲ್ವಾ? ದೀಪುಗೆ ಒಳಗೊಳಗೆ ನೋವಿದೆ, ಪೆಟ್ಟದಷ್ಟು ದುಃಖ ಇದೆ. ಆದ್ರೂ ತಡ್ಕೊಂಡಿದ್ದಾಳೆ, ಕಷ್ಟಪಟ್ಟು ಸಹಿಸ್ಕೊಂಡಿದ್ದಾಳೆ. ನಿಮ್ಮ ಮದ್ವೆ ಆದ್ರೆ ಎಲ್ಲ ಮರಿಬೋದು, ಕಾಲ ಎಲ್ಲ ಗಾಯನೂ ಮಾಡ್ಬೋದು ಅನ್ನೋ ಭರವಸೆಯಲ್ಲಿ ಮಗ ಟ್ರೈ ಮಾಡ್ತಿದ್ದಾಳೆ. ಯಾಕಂದ್ರೆ ಹುಡುಗಿ ಅವಳು, ಹುಡುಗಿರ್ಗೆ ಕಣ್ಣೀರು ನೋವು ಹೊತ್ತಲ್ಲ. ಬಟ್ ಆನಂದ್ಗೆ ತುಂಬಾ ಕಷ್ಟ ಆಗ್ತದೆ, ಹಿಂಸೆ ಆಗ್ತದೆ. ಅವ್ ಎಷ್ಟು ಅವಾಯ್ಡ್ ಮಾಡಿದ್ರು ಅವ್ನು ಬಿಡ್ತಾನೆ ಇಲ್ಲ. ನಿಮ್ ಜೊತೆ ಮಾತಾಡ್ಬೇಕು, ದಿನಕ್ಕೊಂದ್ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕಾಟ ಕೊಡ್ತಿದ್ದಾನೆ. ಅವಳು ವಿಧಿ ಇಲ್ಲದೆ ಒಪ್ಕೊಂಡಿದ್ದಾಳೆ. ಬೆಸ್ಟ್ ಫ್ರೆಂಡ್ ಅನ್ನೋ ಲೇಬಲ್ ಹಾಕೊಂಡು ನಮ್ ಪ್ರೀತಿನ ಹಂಗೆ ಜೀವಂತವಾಗಿ ಇರ್ಸ್ಕೊಂಡಿದ್ದಾರೆ. ನಾನ್ ಹೇಳ್ಬೇಕು ಅನ್ಕೊಂಡಿದ್ದು ಇಷ್ಟೇ. ನೀವು ದೀಪಿಕಂಗ್ ಏನಾಗ್ಬೇಕು ಸಿಂಚನ ಸಿಸ್ಟರ್? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ? ನಾನು ಅವಳ ಅತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ಓ ಹೌದಾ, ನೀವು ಅವ್ರ ಅತ್ತೆನಾ? ಮತ್ತೆ ಯಾಕ್ರಿ ಒಳ್ಳೆ ಏನಿಮಿತ್ತೀರಾ, ಅವ್ರ ಜೀವನ ಹಾಳ್ ಮಾಡಕ್ ಬಂದಿದ್ದೀರಾ? ಇದೆಲ್ಲ ಸೇರಿದ್ರ ಒಂದ್ 50 ಗ್ರಾಮ್ ಆಗತ್ತೆ ರೀ. ಅಪ್ಪ, ಇದನ್ ಹೋದ ಸಲ ನೀವು ಬೋನಸ್ ದುಡ್ಡಲ್ಲಿ ಮಾಡಿಸಿದ್ದು, ನಾನೇನ್ ಹಾಕೊಳ್ಳೋದೇ ಇಲ್ಲ ಇದನ್ನ. ಆಮೇಲೆ ಇದು ನಿಮ್ ಕಿಡ್ನಿ ದುಡ್ಡಲ್ಲಿ ಮಾಡಿಸಿದ್ದು. ಅಪ್ಪ, ನಂಗೂ ಈ ಉಂಗುರ ಹಾಕೊಳ್ಳೋದು ಬೋರು, ಅಕ್ಕನ ಮದ್ವೆಗಾದ್ರೂ ಯೂಸ್ ಆಗ್ಲಿ. ಎಮರ್ಜೆನ್ಸಿ ಟೈಮ್ಗೆ ಬೇಕಾಗುತ್ತೆ ಅಂತ ಮಾಡಿಸಿಟ್ಟಿದ್ದೆ. ಆದ್ರೆ ನೀನು ನಿನ್ ಮನ್ಸಿನ್ ಮಾತ್ ಕೇಳು ಅಂತ ಹೇಳಿದ್ದೆ, ಆ ಮನ್ಸಿನ್ ಮಾತು ನಿಮಿಷ ನಿಮಿಷಕ್ಕೂ ಚೇಂಜ್ ಆಗ್ತಿದೆ ಅಮ್ಮ. ನಾನ್ ಹೇಳಿದ್ದು ನಿನ್ನ ವಾಲಾಡೋ ಮನ್ಸಿನ ಬಗ್ಗೆ ಅಲ್ಲ, ನಿನ್ನ ಒಳ ಮನ್ಸಿನ ಬಗ್ಗೆ. ನೋಡು, ಆಸೆ ಅಸೂಯೆ ಅನುಮಾನ ಅಹಂಕಾರ ಇದೆಲ್ಲ ತುಂಬಿರೋ ಹೊರಮನಸ್ಸೇ ಬೇರೆ.
ಪ್ರೀತಿ, ಕರುಣೆ, ಅಂತಃಕರಣ, ಪರಿಶುದ್ಧವಾದ ಪ್ರೇಮ ಇದೆಲ್ಲ ಇರೋ ಒಳಮನಸ್ಸೇ ಬೇರೆ. ಹೊರಮನಸ್ಸಿನ ಹೊಯ್ದಾಟ ಇದ್ದಿದ್ದೆ, ಅದು ನಿನಗೂ ತಪ್ಪಿದ್ದಲ್ಲ, ನನಗೂ ತಪ್ಪಿದ್ದಲ್ಲ. ಇದನ್ನೆಲ್ಲ ಇಗ್ನೋರ್ ಮಾಡಿ ಒಳಮನಸ್ಸಿನ ಮಾತನ್ನ ಕೇಳಬೇಕು ಅಷ್ಟೆ. ಈಗ ಏನಾಯ್ತು ಅಂತ ಇಷ್ಟೊಂದು ಕನ್ಫ್ಯೂಸ್ ಆಗಿದೆಯಪ್ಪ? ನನಗೆ ಯಾಕೋ ದೀಪಿಕಾ ಅವ್ರನ್ನ ಕಳ್ಕೊತೀನೇನೋ ಅಂತ ಅನಿಸ್ತಾ ಇದೆ. ಅವ್ರನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಮಾ, ಕಳ್ಕೊಂಡ್ರೆ ತಡ್ಕೊಳ್ಳೋ ಶಕ್ತಿನೂ ಇಲ್ಲ. ಏ, ಯಾಕೋ ಇಷ್ಟೊಂದು ಆತಂಕ ಪಡ್ತಿದ್ಯಾ? ಹುಡುಗಿ ಮನೆಯವರು ಒಪ್ಪಿದ್ದಾರೆ, ದೀಪಿಕಾನು ಒಪ್ಕೊಂಡಿದ್ದಾಳೆ, ನಾವು ಒಪ್ಪಿದೀವಿ. ಇನ್ಯಾವ ಅಡ್ಡಿ ಆಗಕ್ ಸಾಧ್ಯ ಅಂತ ಹೀಗೆಲ್ಲ ಮಾತಾಡ್ತೀಯೋ? ಇದ್ರಲ್ಲಿ 12 ತೊಲ ಚಿನ್ನ ಇದೆ. ಪಾಪ, ನನ್ನ ಹೆಂಡತಿ ಮಕ್ಕಳೆಲ್ಲ ಅವ್ರವ್ರ ಬಂಗಾರ ಬಿಚ್ಚಿಕೊಟ್ರು. ಏನ್ ಸರ್, ಇಷ್ಟು ಒಡವೆನ ಇಷ್ಟು ಫಿಯರ್ಲೆಸ್ ಆಗಿ ತಗೊಂಬಂದಿದ್ದೀರಾ? ಹ್ಞೂ ಸರ್, ನಾವು ತುಂಬಾ ಸೇಫ್ ಮಾಡ್ಕೊಂಡು ಕದ್ದು ಮುಚ್ಚಿ ಇಟ್ಕೊಂಬಂದ್ರೆ ಎಲ್ಲಾರ ಕಣ್ಣು ಬೀಳುತ್ತೆ. ಈ ತರ ತಗೊಂಬಂದ್ರೆ ಯಾರಿಗೂ ಅನುಮಾನನೇ ಬರಲ್ಲ. ಓ ಹಾಗೆ, ಸೂಪರ್ ಬಿಡಿ ಸರ್, ಬನ್ನಿ ಸರ್, ಹೋಗೋಣ. ಸರ್, ದೊಡ್ಡ ಸಹಾಯ ಮಾಡಿದವ್ರಿಗೆ ಚಿಕ್ಕ ಸಹಾಯ ಮಾಡುವಂತ ಅವಕಾಶ ಸಿಗ್ಬೇಕು. ನನಗೆ ಇವತ್ತಂತ ಅವಕಾಶ ಸಿಗ್ತಾ ಇದೆ. ನಾನೀಗ ನಿಮ್ಗೆ ಭೇಟಿ ಮಾಡಿಸ್ತಾ ಇರೋ ವ್ಯಕ್ತಿ ನಿಮಗೆ ಬಡ್ಡಿ ಇಲ್ಲದೆ 5 ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ. ನಿಮ್ ಮಗಳ ಮದ್ವೆನ ಯಾವುದೇ ಚಿಂತೆ ಇಲ್ಲದೆ ಮಾಡಬಹುದು. ತುಂಬಾ ಥ್ಯಾಂಕ್ಸ್ ಸರ್, ಸಾಲ ಸಿಕ್ಕಿದ್ರೆ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ ನನಗೆ. ಏನ್ ಮಾಡಕ್ ಹೊರಟಿದ್ಯಾ ನೀನು? ನನ್ಗೆ ಹಿಂಸೆ ಕೊಡೋದಂದ್ರೆ ಅಷ್ಟೊಂದು ಇಷ್ಟನಾ ನಿನ್ಗೆ? ಆಫೀಸ್ವರೆಗೂ ಬಂದು ಹಾಗೆ ಮುಖ ತೋರಿಸಿ ಹೋಗ್ತಿದ್ಯಲ್ಲ, ನಾನು ಅಷ್ಟೊಂದು ಬೇಡವಾಗ್ಬಿಟ್ನ? ಹಾಗೇನಿಲ್ಲ ಆನಂದ್ ಅವ್ರೆ, ಚೂರು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೊರಟಿದ್ದೆ. ಏನಂತ ಅರ್ಜೆಂಟ್ ಕೆಲಸ? ಒಂದ್ ಹಾ ಹೇಳಕ್ ನಿಂಗೆ 3 hours ಬೇಕಾ? ಮಾತಾಡೋ ದೀಪಿಕಾ, ಯಾಕೆ ಹೀಗ್ ಮಾಡ್ತಿದ್ಯಾ? ನಾನು ನಿನ್ ಫ್ರೆಂಡು, ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ಅವತ್ತು ರಸ್ತೆಲ್ ಸಿಕ್ಕಾಗ ಏನ್ ಹೇಳ್ದೆ? ನಾನು ಯಾವತ್ತೂ ನಿನ್ನನ್ನು ಅವಾಯ್ಡ್ ಮಾಡೋದಿಲ್ಲ ಅಂತ ಹೇಳ್ದೆ ತಾನೆ? ಈ ಕೋಪ ತಾಪ ಎಲ್ಲ ಪ್ರೀತಿ ಮಾಡೋರ್ ಮೇಲೆ ತೋರಿಸ್ಬೇಕು. ನಾನು ಪ್ರೀತಿ ಮಾಡೋರ್ ಮೇಲೆ ತೋರಿಸ್ತಾ ಇದ್ದೀನಿ, ಬೇರೆಯವ್ರ ಮೇಲಲ್ಲ. ಗಿರಿಧರ್ ಸರ್, ಸರ್ ಹೇಳಿ ಸರ್, ಸರ್ ಅಯ್ಯೋ ಸರ್, ಒಡವೆ ಇಲ್ಲಿ ಕಳ್ಳರು ಇಲ್ಲಿ ಸರ್, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಹೋಯ್ತು ಸರ್, ಎಲ್ಲ ಹೋಯ್ತು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ಸರ್? ಅಯ್ಯೋ ದೇವ್ರೆ, ಏನಾಗ್ಬಿಡ್ದಪ್ಪ ಇದು? ಸರ್, ನೀವು ನಿಮ್ ಮಗಳ ಮದುವೆಗೆ ಅಂತ ನಿಮ್ ಮನೇಲಿರೋರು ಒಡವೆ ಎಲ್ಲ ತಗೊಂಬಂದಿದ್ರಿ, ಆದ್ರೆ ಎಲ್ಲ ಕಳ್ಳರು ಪಾಲಾಗೋಯ್ತು. ಅಯ್ಯೋ, ಏನಾಯ್ತ್ರಿ ರಜತ? ಬೇಗ ಬಾರೋ. ಏನಾಯ್ತ್ರಿ, ಯಾಕೆ ಹೀಗ್ ಬಂದಿದ್ದೀರಾ? ಅಯ್ಯೋ, ಏನಾಯ್ತಪ್ಪ ನಿಮ್ ಮುಖ ಯಾಕೆ ಹೀಗಿದೆ? ಬಟ್ಟೆ ಹರಿದೋಗಿದೆ, ನಿಮ್ ಕನ್ನಡಕನ್ನು ಮುರಿದೋಗಿದೆ ಅಲ್ಲಪ್ಪ. ಯಾರು ಹೆಂಗ್ ಮಾಡಿದ್ರಪ್ಪ? ಮಾತಾಡಿ, ಯಾರ ಹೊಡುದ್ರಪ್ಪ? ಮಾತಾಡಪ್ಪ, ಯಾರ ಹೆಂಗ್ ಮಾಡಿದ್ರು? ಏನಾಯ್ತು ಹೇಳ್ರಿ, ಯಾಕೆ ಸುಮ್ನೆ ಇದ್ದೀರಾ? ಮಾತಾಡಪ್ಪ, ಏನಾಯ್ತು ಅಂತ ಹೇಳ್ರಿ. ಮಾತಾಡಿ ಮಾವ, ನಮ್ಗೆಲ್ಲ ತುಂಬಾ ಗಾಬರಿ ಆಗ್ತಿದೆ. ಯಾರೇನ್ ಮಾಡಿದ್ರು ದಯವಿಟ್ಟು ಹೇಳಿ ಮಾವ. ಏನಂತ ಹೇಳಮ್ಮ ಸುಚಿತ್ರ?